ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಗೌರಿ ವ್ಲಾಗ್ಸ್ ಇನ್ ಕನ್ನಡ. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದಿನ ವ್ಲಾಗಲ್ಲಿ ನೀವು ನೋಡಿರ್ಬೋದು ಪಾಪುದು ವೆಲ್ಕಮ್ ಹೋಮ್ ಪಾರ್ಟಿದು ವ್ಲಾಗ್ನ ಮಾಡಿದ್ನಲ್ಲ. ಸೊ ಅಲ್ಲಿ ನಾನು ಈ ರೀತಿ ಪಾಪುದು ಫುಟ್ ಪ್ರಿಂಟನ್ನು ತೊಗೊಂಡಿದ್ನಲ್ಲ, ಅದನ್ನು ಏನು ಮಾಡ್ತೀನಿ ಅಂತ ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಅಂತ ನಾನು ಅಂದರೆ ಆ ಫುಟ್ ಪ್ರಿಂಟ್ನ ಪ್ರಿಸರ್ವ್ ಮಾಡೋದಕ್ಕೆ ಹೂಪ್ ಎಂಬ್ರಾಯ್ಡ್ರಿ ಅಂತ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅಂತ ಇಷ್ಟೆಲ್ಲ ತರಿಸಿದ್ದೀನಿ. ಏನೇನು ಬೇಕಾಗತ್ತೆ ಇದಕ್ಕೆ ಅಂದರೆ ಥ್ರೆಡ್ಸ್ ಬೇಕಾಗತ್ತೆ, ಎಂಬ್ರಾಯ್ಡ್ರಿ ಥ್ರೆಡ್ಸ್ ಬೇಕಾಗತ್ತೆ, ಮತ್ತು ಹೂಪ್ಸ್ ಬೇಕಾಗತ್ತೆ. ಇದು ನನಗೆ 3 ಹೂಪ್ಸ್ ಬಂದಿದೆ, ಸೆಟ್ ತೊಗೊಂಡೆ ನಾನು. ಇದನ್ನೆಲ್ಲ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಹಾಗೆ ಒಂದು ಫೆವಿಕಾಲು, ಮತ್ತು ನಮಗೆ ನೀಡಲ್ಸ್ ಬೇಕಾಗತ್ತೆ. ಈ ನೀಡಲ್ಸು ಡಿಫ್ರೆಂಟ್ ಸೈಜಸ್ ಇರತ್ತೆ, ನಾವು ತೊಗೊಂಡ್ರೆ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಮತ್ತು ಇದು ಬ್ಯಾಟ್ರಿ, ವಿತ್ ಬ್ಯಾಟ್ರಿ ಇರುವಂತಹ ಲೈಟ್ಸು, ಹಾಗೆ ನಾವು ಹಾಕೋದಕ್ಕೆ ವಿತೌಟ್ ಸ್ವಿಚ್ ಬರುತ್ತೆ ಅದು. ಸೊ ಸ್ಟಾರ್ಟಿಂಗಲ್ಲಿ ನಮಗೆ ನೋಡೋಕ್ಕೆ ಈ ಥರ ಕಾಣಿಸ್ತಾ ಇದೆ ಫುಟ್ ಪ್ರಿಂಟು. ಸೊ ಇದಕ್ಕೆ ನಾನು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಈ ಥರ ಎಲ್ಲ ಬರೆದ್ಬಿಟ್ಟು ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ. ಸೊ ಇದು ಯಾವ ರೀತಿ ಫೈನಲ್ ಲುಕ್ ಬರುತ್ತೆ ಅಂತ ಕೂಡ ನಾನು ತೋರಿಸ್ತೀನಿ. ಆ್ಯಂಡ್ ಫ್ರೀ ಇದ್ದಾಗ ಮಾಡ್ತೀನಿ ಅಷ್ಟೇ ಅಲ್ವಾ, ಅದಕ್ಕೆ ಸೊ ಸ್ವಲ್ಪ ನಿಧಾನ ಆಗುತ್ತೆ. ಬಟ್ ಸ್ಟಿಲ್ ನಾನು ಮುಂದಿನ ವ್ಲಾಗ್ಸಲ್ಲಿ ಯಾವಾಗಲಾದರೂ ನಾನು ಇದು ಕಂಪ್ಲೀಟಾಗಿ ಯಾವ ಥರ ಬಂತು ಅಂತ ತೋರಿಸ್ತೀನಿ. ಅದಾದಮೇಲೆ ಅಮ್ಮದು ಬರ್ಡೇ ಇತ್ತಲ್ವಾ, ಸೊ ಅಣ್ಣ ಮನೆಗೆ ಹೋಗಿದ್ವಿ ನಾವು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ಅಲ್ಲಿ ನನ್ನ ಕಸಿನ್ನು ಇದನ್ನೆಲ್ಲ ಪ್ರಿಪೇರ್ ಮಾಡಿದರು. ಸೊ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಫಸ್ಟ್ ಇಲ್ಲಿ ಮನೇಲೇ ನಾವು ಸಿಂಪಲ್ಲಾಗಿ ಮಾಡಿದ್ದಿದ್ದು, ಇಲ್ಲಿ ಕಬಾಬ್ನ ಮಾಡ್ಕೋತಾ ಇದ್ದಾರೆ. ಇದ್ರ ಜೊತೆಗೆ ನಮಗೆ ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈನ ಕೂಡ ಮಾಡಿದರು. ಎಲ್ಲದೂ ಕೂಡ ತುಂಬಾ ಚೆನ್ನಾಗಾಗಿತ್ತು. ಆ್ಯಂಡ್ ಕಬಾಬು ಅಷ್ಟೇ ಕೂಡ ತುಂಬಾ ಸಖತ್ತಾಗಿತ್ತು. ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡಿದ್ವಿ ನಾವು ಬರ್ಡೇದು. ಅಮ್ಮದು 60th ಬರ್ಡೇ ಆಗಿದ್ದರಿಂದ ಎಲ್ಲರೂ ಎಕ್ಸೈಟೆಡ್ ಆಗಿದ್ವಿ. ಆಮೇಲೆ ಪಾಪುನು ಅಷ್ಟೇ. ಬಟ್ ಹೊಸ ಮನೆ ಆದ್ದರಿಂದ ಸ್ವಲ್ಪ ಇವಾಗೆಲ್ಲ ಗೊತ್ತಾಗುತ್ತೆ ಅಲ್ವಾ, ಎಲ್ಲೋ ಬೇರೆ ಕಡೆ ಹೋಗಿದ್ದೀವಿ ಅಂತ ಸ್ವಲ್ಪ ಹಠ ಮಾಡ್ತಾಯಿದ್ರು. ಬಟ್ ಸ್ಟಿಲ್ ಹೇಗೋ ಮಾಡಿಕೊಂಡು ಖುಷಿಯಾಗಿ ಬಂದ್ವಿ. ಆ್ಯಂಡ್ ಇದು ಮಟನ್ ಸಾಂಬಾರು ಮಾಡಿದ್ದು, ಎಲ್ಲದೂ ಕೂಡ ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಅಣ್ಣ ಅಮ್ಮಗೆ ಅಂತ ಸ್ಪೆಷಲಾಗಿ ಕೇಕ್ನ ಕೂಡ ತರಿಸಿದ್ರು, ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ಕೇಕು ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಜಾಸ್ತಿ ಜನನೆಲ್ಲ ಕರೆದಿರಲಿಲ್ಲ, ಮನೆಯವರಷ್ಟೇ, ಅಣ್ಣ ಅತ್ತಿಗೆ ಮತ್ತು ಪಾಪು ನಕ್ಷತ್ರ, ಹಾಗೆ ನಾನು ಮತ್ತು ಅನಿತ್ ಮತ್ತು ಪಾಪು, ಆಮೇಲೆ ಅಜ್ಜಿ ಮತ್ತು ನಮ್ಮ ಚಿಕ್ಕಮ್ಮ, ಹಾಗೆ ನನ್ನ ಕಸಿನ್ ಮತ್ತು ಅವ್ರ ಮಗಳು ಅಷ್ಟೇ ಇದ್ದಿದ್ದು. ಎಲ್ಲರನ್ನೂ ಕರೆದಿರಲಿಲ್ಲ ನಾವು, ನಾವೇ ಫ್ಯಾಮಿಲಿ ಮೆಂಬರ್ಸೇ ಸಾಕು ಅಷ್ಟೇ ಜನ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು. ಸೊ ಅಮ್ಮನೂ ತುಂಬ ಖುಷಿಯಾಗಿ ಕೇಕ್ ಕಟ್ ಮಾಡಿದ್ರು. ಸೊ ಅಣ್ಣನೂ ಹೊಸದಾಗಿ ರೀಸೆಂಟಾಗಿ ಮನೆ ತೊಗೊಂಡಿದ್ರಲ್ವ, ಸೊ ಅದಕ್ಕೆ ಅಲ್ಲೇ ಮಾಡೋಣ ಈ ಸತಿ ಬರ್ತ್ಡೇ ಅಂದ್ಬಿಟ್ಟು ಅಲ್ಲೇ ಸೆಲೆಬ್ರೇಟ್ ಮಾಡಿದ್ದು. ಅಮ್ಮ ಡೈಲಿ ಆಫೀಸಿಗೆ ಹೋಗೋದ್ರಿಂದ ಸ್ವಲ್ಪ ಸುಸ್ತಾಗ್ಬಿಡ್ತಾರೆ, ಸೊ ಅದಕ್ಕೋಸ್ಕರ ಸಿಂಪಲ್ಲಾಗೆ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು ನಾವು. ಇಲ್ಲಿ ಅಣ್ಣ ಅಮ್ಮಂಗೆ ಕೇಕ್ನ ತಿನ್ನಿಸ್ತಾ ಇದ್ದಾರೆ, ನಾನೇ ಫಸ್ಟ್ ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ತಿನ್ನಿಸ್ತಾ ಇರೋದು. ಸೊ ನಾವು ಚಿಕ್ಕವರಿದ್ದಾಗಿಂದನು ಅಮ್ಮ ಒಂದು ಬರ್ಡೇನೂ ಮಿಸ್ ಮಾಡ್ದಲೆ ಎಲ್ಲರದು ಬರ್ಡೇನ ಆಚರಿಸ್ಕೊಂಡು ಬಂದಿದ್ದಾರೆ. ಸೊ ನಾವು ಅಷ್ಟೇ, 60th ಬರ್ಡೇ ಅಲ್ವಾ, ಅದಕ್ಕೆ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ನಾವು ಖುಷಿಯಾಗಿ ಮಾಡಿದ್ವಿ. ಮಕ್ಕಳೆಲ್ಲ ಇದ್ದಿದ್ದರಿಂದ ಎಲ್ಲರನ್ನೂ ಕರೆಯೋಕ್ಕಾಗಲಿಲ್ಲ, ಬಟ್ ಹಾಗೆ ನಾವೇ ಫ್ಯಾಮಿಲಿ ಮೆಂಬರ್ಸ್ನೇ ಮಾಡೋಣ, ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಮಾಡಿದ್ದು. ಇದು ಅಜ್ಜಿ, ಅಜ್ಜಿಗೂ ತುಂಬಾ ವಯಸ್ಸಾಗಿದೆ, ಬಟ್ ಸ್ಟಿಲ್ ಅವ್ರಿಗೂ ಸಖತ್ ಖುಷಿ ಅಮ್ಮನ ಬರ್ಡೇ ನೋಡೋದಕ್ಕೆ. ಇಲ್ಲಿ ಅಮ್ಮಂಗೆ ಅಂತ ಹೊಸದಾಗಿ iPhone 14 Pro Max ತೊಗೊಂಡಿದ್ವಿ, ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದೇ ಲೇಟೆಸ್ಟ್ ವರ್ಷನ್ನು iPhone ಅಲ್ಲಿರೋವಂಥದ್ದು, ಅದು ಪ್ರೋ ಮ್ಯಾಕ್ಸ್ನ ತೊಗೊಂಡಿರೋದು ಅಮ್ಮ. ಬಟ್ ಇದೇನಪ್ಪ ಅಂತ ಅಂದರೆ iPhone 14 ಅಥವಾ 14 Pro ಮ್ಯಾಕ್ಸು ಸ್ವಲ್ಪ ಹೆವಿ ಇರುತ್ತೆ, ಬಿಕಾಸ್ ಮೆಟಾಲಿಕ್ ಅಲ್ವಾ ಇದು, ಸ್ವಲ್ಪ ಹೆವಿ ಅನ್ನಿಸ್ತು ನಮಗೆ ಫೋನು.
ಇದು ಹೆಂಗಿದೆ ಫೋನ್ ಕ್ಲಾರಿಟಿ ಅಂದರೆ ಒಂದು ಮೂವಿನೇ ಇದರಲ್ಲಿ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಕ್ಯಾಮ್ರಾ ಕ್ವಾಲಿಟಿ. ನಾವು ರಿಯಲ್ಲಾಗಿ ನೋಡೋದಕ್ಕಿಂತನೂ ಫೋನಲ್ಲಿ ನೋಡಿದ್ರೇ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಐಫೋನ್ 14 Pro Max. ಇದಾದಮೇಲೆ ಮತ್ತೆ ನಾವು ಇನ್ನೂ ಒಂದು ಕೇಕನ್ನು ಅಮ್ಮ ಕೈಲಿ ಕಟ್ ಮಾಡಿಸಿದ್ವಿ ಸಂಜೆ ಮನೆಯಲ್ಲಿ. ಇದು ಅದ್ರದ್ದು ಸೆಲೆಬ್ರೇಷನ್ದು ಇನ್ನೊಂದು ಪಾರ್ಟ್, ಅದನ್ನು ಕೂಡ ನಾನು ವಿಡಿಯೋನ ಕ್ಲಿಪ್ನ ಹಾಕಿದ್ದೀನಿ ಇದರಲ್ಲೇ. ಸೊ ಇದಾದಮೇಲೆ ಯಾವುದಾದ್ರೂ ಒಂದು ರೆಸಿಪಿ ತೋರಿಸೋಣ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಅಂದರೆ ಕ್ವಿಕ್ಕಾಗಿ ಒಂದು ಚಿಕನ್ ಚಾಪ್ಸ್ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಹುರ್ಕೊಂಡೆಲ್ಲ ಏನು ಮಸಾಲೆನ ಹುರ್ಕೊಂಡು ಮಾಡ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ನಾನು ಮಾಡ್ತಾ ಇರೋದು. ಸೊ ಒಂದೂವರೆ ಈರುಳ್ಳಿಯಷ್ಟು, ಒಂದು ಮತ್ತು ಅರ್ಧ ಈರುಳ್ಳಿಯಷ್ಟು ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು ಹಿಡಿಯಷ್ಟು ಪುದೀನ, ಒಂದು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ, ಅಂದರೆ ಒಂದು ಎರಡು ಉಂಡೆ ಬೆಳ್ಳುಳ್ಳಿನ ನೀವು ಸುಲ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಒಂದೂವರೆ ಇಂಚಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಪೀಸ್ ಅಂದರೆ ಒಂದು ಇಂಚಷ್ಟು ಚಕ್ಕೆ ತೊಗೊಂಡು ಆ ಚಕ್ಕೆನ ಕೂಡ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಪುಡಿಯನ್ನೇ ಯೂಸ್ ಮಾಡ್ಬೋದು. ಒಂದು 5 ಲವಂಗನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ನಾನು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಅಂದರೆ ಸೊಪ್ಪು ಸೊಪ್ಪೆಲ್ಲ ಹಾಗೆ ಇರಬಾರ್ದು, ನೀಟಾಗಿ ಅದು ಗ್ರೈಂಡ್ ಆಗಿರಬೇಕು. ಬೇಕಂದರೆ ನೀವು ಇದಕ್ಕೆ ಸ್ವಲ್ಪ ಕಾಯಿ ಅಥವಾ ಕೊಬ್ಬರಿಯನ್ನು ಕೂಡ ಹಾಕ್ಕೋಬೋದು. ಈಗ ನಾನು ಒಂದು ಕುಕ್ಕರ್ಗೆ ಒಂದು 2-3 ಸ್ಪೂನಷ್ಟು ನೀವು ಎಣ್ಣೆ ಹಾಕ್ಕೊಂಡು ಡೈರೆಕ್ಟಾಗಿ ಮಸಾಲೆನ ಹಾಕೋತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಮಸಾಲೆನ ಹುರ್ಕೊಂಡಿಲ್ಲ ಅಲ್ವಾ, ಅದಕ್ಕೆ ರುಬ್ಬಿರ್ತೀವೋ ಅದನ್ನು ಹಾಕ್ಕೊಂಡು ಎಣ್ಣೆ ಬಿಡಬೇಕು. ನೋಡಿ ಈ ಥರ ಕಾಣಿಸ್ತಿದೆ ಅಲ್ವಾ, ಎಣ್ಣೆ ಬಿಡಬೇಕು. ಎಣ್ಣೆ ಬಿಡೋವರೆಗೂ ಸ್ವಲ್ಪ ಕಮ್ಮಿ ಫ್ಲೇಮ್ ಇಟ್ಕೊಂಡು ನಾವು ಹುರ್ಕೋಬೇಕು. ಹಾಗೆ 1/2 ಸ್ಪೂನಷ್ಟು ಧನಿಯಾ ಪುಡಿ, 1/2 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಳಿ. ಯಾಕಂದರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗ್ಬಿಟ್ರೆ ಪೂರ್ತಿ ಸಾರೇ ಚೆನ್ನಾಗಿ ಅನಿಸಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಸುಮಾರು 1/2 kg ಚಿಕನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಚಿಕನ್ನ ನೀಟಾಗಿ ಅರಶಿನ ಮತ್ತು ಉಪ್ಪಲ್ಲಿ ತೊಳ್ದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆ ಜೊತೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಆಗಲೇ ಪುಡಿಗಳನ್ನ ಹಾಕಿದ್ನಲ್ಲ, ಆಗಲೇ ಒಂದು 1/2 ಸ್ಪೂನಷ್ಟು ಅರಶಿನದ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಉಪ್ಪನ್ನು ಕೂಡ ಹಾಕಿದ್ದೀನಿ. ಇವಾಗ ಸ್ವಲ್ಪ ಅಂದರೆ ಒಂದು 10 ಎಲೆಯಷ್ಟು ಪುದೀನ ಎಲೆನ ತೊಗೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀರು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಸಾರು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸುಮಾರು 1¼ cup ನೀರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 1/2 ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಹಾಕಿದ್ದ ಆದಮೇಲೆ ಒಂದು 1/2 ಸ್ಪೂನಷ್ಟು ಗರಂ ಮಸಾಲನ ಹಾಕಿ ಇದನ್ನು ಚೆನ್ನಾಗಿ ಒಂದು 10-12 ನಿಮಿಷದವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಚಿಕನ್ ಪೀಸಸ್ ಏನಾದರೂ ಚಿಕ್ಕದಾಗಿ ನೀವು ಕಟ್ ಮಾಡಿಸಿದರೆ ಬೇಗ ಬೆಂದೋಗುತ್ತೆ. ಸೊ ಇವಾಗ ಇದು ಬೆಂದಿದೆ, 10-12 ನಿಮಿಷ ಆದಮೇಲೆ ನೀವು ದಪ್ಪ ಪೀಸಸ್ ಕಟ್ ಮಾಡಿಸಿದರೆ ಇನ್ನೂ ಒಂದು 5 ನಿಮಿಷ ಜಾಸ್ತಿ ಬೇಯಿಸ್ಕೊಳ್ಳಿ, ನೋಡ್ಕೊಂಡು ಬೇಯಿಸ್ಕೊಳ್ಳಿ. ಮತ್ತು ಸಾರು ಕೂಡ ಅಷ್ಟೇ, ಇಷ್ಟು ತೆಳ್ಳಗೆ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾರು ಗಟ್ಟಿ ಕೂಡ ಆಗುತ್ತೆ, ಇಲ್ಲ ಇನ್ನೂ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಕೂಡ ಮಾಡ್ಕೋಬೋದು. ಮುದ್ದೆ ಚಪಾತಿ ಎಲ್ಲದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇಷ್ಟೇ ಸಾಂಬಾರು, ಇದು ತುಂಬಾ ರುಚಿಯಾಗುತ್ತೆ. ಹುರ್ಕೊಂಡು ಮಾಡಲ್ಲ, ಹಾಗೆ ಹಸಿ ಮಸಾಲೆನೇ ಇಟ್ಟು ಮಾಡೋ ಅಂಥದ್ದು. ನೀವು ಒಂದ್ಸತಿ ಟ್ರೈ ಮಾಡಿ. ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.